ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಯಂತಿ ಸ ಹ್ಯಾಪಿ ಹೋಮ್ ಲೈಫ್ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಅಲ್ಲಿ ಬೆಲ್ ಐಕಾನ್ ಇದೆಯಲ್ಲ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೊಡನೆ ಈ ಪರ್ಪಲ್ ಕಲರ್ ರೋಸು ವಿಷಯವಾಗಿ ಮಾತಾಡೋಣಂತೆ ಎಷ್ಟು ಮುದ್ದಾಗಿದೆ ಅಲ್ವಾ ರೋಸು ಇದು ಒಂದೇ ಬಂಚಲ್ಲಿ ಎಂಟು ಫ್ಲವರ್ಸ್ ಬಿಟ್ಟಿತ್ತು ಇದು ದೊಡ್ಡದು ರೋಸ ನೋಡಲಿಕ್ಕೆ ತುಂಬ ಮುದ್ದಾಗಿ ತುಂಬ ಸುಹಾಸನೆಯುಕ್ತ ಒಳ್ಳೆ ಪರಿಮಳ ಏನು ಘಮ್ಮನ್ನು ತಗೋತ ಹೊರಗಡೆ ಇದು ಆ್ಯಂಡ್ ಒಂದಿಷ್ಟು ಬಡ್ಡು ಬಿಟ್ಟಿದೆ ನೋಡಿ ಅಲ್ಲಿ ನಿಮ್ಗೆ ಕಾಣುತ್ತೆ ಸೊ ಅದರಲ್ಲಿ ಎಂಟರಲ್ಲಿ ಒಂದು ಬಿದ್ದೋಯ್ತು ನಾನು ವೀಡಿಯೋ ತೆಗಿಬೇಕು ಎಲ್ಲ ಅರಳ್ಳಿ ಅಂತ ಕಾದು ಕೂತಿದ್ದೆ ನೋಡಿ ಮೂರು ಮೂರು ಆರು ಒಂದು ಏಳು ಫ್ಲವರ್ಸ್ ಇದೆ ಇವಾಗ ಒಟ್ಟು ಅದರಲ್ಲಿ ಒಂದು ಬಿದ್ದೋಗಿದೆ ಎಂಟು ಟೋಟಲಿ ಬಿಟ್ಟಿತ್ತು ಒಂದೇ ಬಂಚಲ್ಲಿ ನೋಡಲಿಕ್ಕೆ ತುಂಬ ತುಂಬ ಚೆನ್ನಾಗಿತ್ತು ಈ ಗಿಡ ತುಂಬ ದೊಡ್ಡದಾಗಲಿಲ್ಲ ಇನ್ನು ಪುಟಾಣಿ ಗಿಡವೇ ಇದೆ ಅದು ಅಷ್ಟೊಂದು ದೊಡ್ಡದಾಗಲಿಲ್ಲ ಒಂದು ಆರು ತಿಂಗಳು ಆಗಿರ್ಬೋದು ನನ್ನ ತಂದು ಇದು ನಾನು ಜಿಕೆ ವಿಕೆಯಿಂದ ತಂದು ಬೆ ತಂದದ್ದಿದು ಅಷ್ಟೇನೂ ಬೆಲೆ ಇಲ್ಲ ಸುಮಾರಾಗಿದೆ ಒಂದು ನೂರು ರೂಪಾಯಿ ಕೊಟ್ಟೆ ಅನ್ನಿಸುತ್ತೆ ನಾನು ಆ್ಯಂಡ್ ಹಾಗೆಯೇ ಇಲ್ಲಿ ರೆಡ್ ಫ್ಲವರ್ ರೋಸಸ್ಸು ಕೂಡ ಎಷ್ಟು ಬಿಟ್ಟಿದೆ ನೋಡಿ ಇವಾಗ ಈ ಮಳೆಗಾಲದಲ್ಲಿ ಫುಲ್ ಬಿಡುತ್ತಲ್ವಾ ರೋಸಸ್ ಮ ನೀರು ಬೇಕಾದಷ್ಟು ಸಿಗುತ್ತೆ ಏನು ಮಾಡಬೇಕಂದ್ರೆ ಈ ಫ್ಲವರ್ಸ್ ಬಿಟ್ಟಾದ ಕೂಡಲೇ ಪೆಟಲ್ಸ್ ಎಲ್ಲ ಬಿದೋದ ಕೂಡಲೇ ಅದನ್ನು ಕಟ್ ಮಾಡಿಬಿಟ್ಟು ನೀವು ಅದಕ್ಕೆ ಮೆನ್ಯೂರ್ ಕೊಡಿ ಇಮ್ಮಿಡಿಯೇಟ್ ಚಿಗುರುದು ಸುರು ಹಾಗೆ ಪುನಃ ಫ್ಲವರ್ಸ್ ಬಿಡ್ತಾನೇ ಇರ್ತದೆ ನೋಡಲಿಕ್ಕೆ ಇದು ಎರಡು ಗಿಡನೂ ತುಂಬ ವಾಸನೆ ಇದೆ ಎಷ್ಟು ಅರಳುವಾಗೆಲ್ಲ ನಾವು ಹೊರಗಡೆ ಬಂದಾಗ ಅನ್ನುವಾಗ ಮನಸ್ಸಿಗೆ ಒಂಥರ ಖುಷಿ ಗೊತ್ತಾ ಅದು ನಾವೇ ಬೆಳೆಸಿ ನಾವೇ ಅದಕ್ಕೆ ಗೊಬ್ಬರ ಕೊಟ್ಟು ಎಲ್ಲ ಮಾಡಿದಾಗ ತುಂಬ ಮನಸ್ಸಿಗೆ ತುಂಬ ಮುದ ಕೊಡ್ತದೆ ಅದು ಏನು ಮಾಡಬೇಕಂದ್ರೆ ನೀವು ಈ ಮನೆಯಲ್ಲಿ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಮತ್ತು ಏನಪ್ಪ ಈ ಮೊಟ್ಟೆ ಮೊಟ್ಟೆ ಸಿಪ್ಪೆ ಇದೆ ಅಲ್ಲ ಬೇಯಿಸಿದ್ದಲ್ಲ ಅದನ್ನೆಲ್ಲ ನೀವು ಪೌಡರ್ ಮಾಡಿನೂ ಕೊಡ್ಬೋದು ನೈಸ್ ಪೌಡರ್ ಮಾಡಿ ಮಿಕ್ಸಿಯಲ್ಲಿ ಅದನ್ನು ಕೊಡ್ತಾ ಇರ್ಬೋದು ಅವರು ಹಾಗೆ ಹಾಕ್ತಾರೆ ಕೆಲವರು ನಾನಂತೂ ಯಾವಾಗಲೂ ಪೌಡರ್ ಮಾಡಿಯೇ ಹಾಕೋದು ಇದು ತುಂಬಾ ಹೂವು ಕೊಡುತ್ತೆ ಯಾಕೆಂದರೆ ಇದು ನೆಲದ ಮೇಲೆ ಮಣ್ಣಲ್ಲಿ ಇರೋದು ಈ ಕೆಂಪು ಗಿಡ ಈ ಪರ್ಪಲ್ ಗಿಡ ಇರೋದು ಪಾಟಲ್ಲಿ ಆ್ಯಂಡ್ ಇದು ಅದು ಆ ಕೆಂಪು ಗಿಡ ತುಂಬ ಇದು ಏನು ತುಂಬ ಹಳೇದದು ತುಂಬ ವರ್ಷ ಆಯ್ತಂದು ಒಂದು ಎಂಟೊಂಬತ್ತು ವರ್ಷ ಆಯ್ತನ ಆ್ಯಂಡ್ ಅದು ಬಂಚ್ ಫ್ಲವರ್ ಏನು ಹೇಳ್ತೀವಿ ಅದು ಚಿಕ್ಕದು ಸ್ವಲ್ಪ ಸೈಜಲ್ಲಿ ಬಟ್ ಅದು ದೊಡ್ಡದಾಗಿಯೇ ಇದೆ ಚಿಕ್ಕದಂಥ ಅದೇನು ಬಟಾಣಿ ರೋಜ ಏನೋ ಹೇಳ್ತಾರೆ ಅಷ್ಟು ಚಿಕ್ಕದಲ್ಲ ಅದು ಬಂಚ್ ಬಂಚಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನೀವು ಈ ಪೆಟಲ್ಸ್ ಒಂದ್ಸಲ ಬಿದ್ದ ಕುಳ್ಳ ಅಲ್ಲಿ ಕಟ್ ಮಾಡಬೇಕು ಸರಿಯಾಗಿ ಸ್ವಲ್ಪ ಕೆಳಗಡೆಯಿಂದ ಕಟ್ ಮಾಡಿ ಅದಕ್ಕೆ ಮೆನ್ಯೂರು ರಾಸಾಯನಿಕ ಗೊಬ್ಬರ ಯೂರಿಯ ಎಲ್ಲ ಕೊಟ್ಟರು ಚೆನ್ನಾಗಿ ಬರ್ತದೆ ಫ್ಲವರ್ಸಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಓನ್ಲಿ ತಿನ್ನುವ ವಸ್ತು ಈಗ ಸೊಪ್ಪು ಮತ್ತು ತಿನ್ನೋದು ತರಕಾರಿ ಫ್ರೂಟ್ಸ್ ಅಂತೆಲ್ಲ ಹೇಳಿದರೆ ರಾಸಾಯನಿಕ ಅಷ್ಟು ಸರಿಯಾಗುತ್ತಾ ಇಲ್ವಾ ಆರ್ಗ್ಯಾನಿಕ್ ಗೊಬ್ಬರ ಆದರೆ ವಾಸಿ ಇದಕ್ಕೆಲ್ಲ ನೀವು ದುಡ್ಡು ಕೊಟ್ಟು ಯೂರಿಯಾ ಅದೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿ ಬಿಡ್ತದೆ ಈಗ ಮಳೆ ತುಂಬ 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 ಒಂದು ತಿಂಗಳಿಂದ ತುಂಬ ಫುಲ್ಲು ಗ್ಲೂಮಿ ವೆದರ್ ಮತ್ತು ಇದಾದದ್ರಿಂದ ಯಾವುದೂ ಸರಿಯಾಗಿ ನಡೀತಾ ಇಲ್ಲ ನೋಡಿ ಅದರಲ್ಲಿ ಪ ಪಾಟ್ಸ್ನಲ್ಲೆಲ್ಲ ಇದು ಬಂದಿದೆ ಅಲ್ವಾ ವೀಡ್ಸ್ ಎಲ್ಲ ಬಂದುಬಿಟ್ಟಿದೆ ಸರಿ ಮಾಡಬೇಕಂದ್ರೆ ಯಾವಾಗಲೂ ಮಳೆ ಮತ್ತು ಏನು ಬಿಸಿಲು ಸರಿಯಾಗಿ ಇಲ್ಲ ಅಂದರೆ ಗಿ ಗಿಡಗಳಿಗೂ ಸ್ವಲ್ಪ ಕೆ ಸ್ವಲ್ಪ ಎಲ್ಲ ಬಿಸಿಲು ಬೇಕಲ್ವ ಒಂದು ತಿಂಗಳು ಸಾಧಾರಣ ಇಲ್ಲಿ ಫುಲ್ ಮಂಗಳೂರಿನಲ್ಲಿ ಫುಲ್ ಇದಿತ್ತು ಇದು ನೋಡಿ ದೂರದಿಂದ ನೋಡಿ ಎಷ್ಟೊಂದು ಆರೆಂಡ್ ಫ್ಲವರ್ಸ್ ಬಿಟ್ಟಿದೆ ಅಂದ್ರೆ ನೋಡಲಿಕ್ಕೆ ತುಂಬಾ ಹಿತ ಅನಿಸುತ್ತೆ ಮನಸ್ಸಿಗೆ ಬೆಳಿಗ್ಗೆ ಬರಬೇಕು ಹೊರಗಡೆ ತುಂಬ ತುಂಬ ಆಹ್ಲಾದಕರವಾಗಿರ್ತದೆ ಅದು ಗಮ್ಮನ್ನು ಅನ್ನುತ್ತೆ ಗಾಳಿ ಬಂದ ಕೂಡಲೇ ಸೊ ನಿಮಗೂ ಏನಾದರೂ ಗಿಡದ್ದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಸಾಕು ಒಂದು ಪುಟ್ಟದ್ದು ವೇಸ್ಟ್ ಪ್ಲಾಸ್ಟಿಕ್ ಜಾರಲ್ಲ ಏನಾದರೂ ಒಂದು ಚಿಕ್ಕ ಚಿಕ್ಕ ಗಿಡ ಹಾಕಿ ನೋಡಿ ಫಸ್ಟಿಗೆ ಬೇಕಾದ್ರೆ ಒಂದು ಪುಟಾಣಿ ತುಳಸಿ ಗಿಡ ಹಾಕಿ ನೋಡಿ ಅದು ಒಂದು ಚೂರು ಚಿಗುರು ಬಂದಾಗ ಸ್ವಲ್ಪ ಬಲ್ತಾಗ ಒಂದು ರೆಂಬೆ ಬಿಟ್ಟಾಗ ಹೊಸದು ನಿಮಗೆ ಮತ್ತೊಂದು ಸಂತೋಷ ಕೊಡುತ್ತೆ ನೋಡಿ ಸಾಮಾನ್ಯವಾದ ಇದಕ್ಕೆಲ್ಲ ಜಾಸ್ತಿ ಖರ್ಚು ಮಾಡೋದು ಬೇಡ ನಾನು ರೀಸೆಂಟಾಗಿ ಎಷ್ಟೋ ದೊಡ್ಡ ದೊಡ್ಡ ಗಿಡ ಎಲ್ಲ ತಂದು ಅದನ್ನು ರೀಪೋರ್ಟ್ ಮಾಡದೆ ಕೂಡ ಹಾಳಾಗಿ ಹೋಯ್ತು ಅದರ ಹೆಸರೆಲ್ಲ ಗೊತ್ತಿಲ್ಲ ನನಗೆ ಜಿ ಕೆ ವಿ ಕೆಗೆ ಹೋದಾಗ ಅಲ್ಲಿ ಅವರು ಚೆಂದ ಮಾಡಿ ಇಟ್ಟಿರ್ತಾರೆ ಸೇಲಿಗಲ್ವ ನಮ್ಗೆ ಖುಷಿ ಆಗ್ತದೆ ತಂದು ಬಿಡೋದು ತಂದ ಮೇಲೆ ಮನೆಯಲ್ಲಿ ಬಂದ ಮೇಲೆ ಟೈಮು ಇರೋಲ್ಲ ಏನಿರಲ್ಲ ಆವಾಗ ಹಾಗೆ ಇಟ್ಟು ಎಷ್ಟೋ ಹೋಗಿದೆ ಇನ್ನೂ ಇವಾಗ ಈ ಮಳೆ ಆಗಿ ಏನೋ ನನಗೂ ಸ್ವಲ್ಪ ಸ್ವಲ್ಪ ಸೌಖ್ಯ ಇರಲಿಲ್ಲ ಸೊ ಅದು ನೋಡಿಕೊಳ್ಳಿಕ್ಕೆ ಆಗಲಿಲ್ಲ ಇನ್ನು ಮೇಲೆ ಪುನಃ ಮಾಡಬೇಕು ಬಂದು ಅದು ಆವಾಗಲೇ ನನಗೆ ಒಂಥರ ಸಮಾಧಾನ ಆಗುತ್ತೆ ತುಂಬ ಸಮಯ ಆಯಿತು ಪಾಟ್ಗಳನ್ನೆಲ್ಲ ಮುಟ್ಟದೆ ಅದು ಆವಾಗ ಆವಾಗ ನೀವು ಮೇಲಿನ ಮಣ್ಣು ಕೆರಿತಾ ಇರಬೇಕು ಆ್ಯಂಡ್ ಗೊಬ್ಬರ ಕೊಟ್ಟರೆ ತಿಂಗಳಿಗೆ ಎರಡು ಸಲ ಕೊಟ್ಟರೆ ಆಗುತ್ತೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಆದರೂ ಕೊಡಿ ತುಂಬ ಹೂವು ಕೊಡುತ್ತೆ ಗಿಡ ಗಿಡದಲ್ಲಿ ಹೂವು ನೋಡೋದಂದ್ರೇ ಖುಷಿ ಅಲ್ವಾ ಏನಿದ್ರು ನಮ್ಮ ಮನೆ ನಮ್ಮ ಮನೆ ನಮ್ಮ ಮನೆ ಕಾಂಪೌಂಡು ಅದರ ಒಳಗೆ ನಾಲ್ಕು ಗಿಡ ಹಾಕಿ ಅದರಲ್ಲಿ ಹೂವು ಬರೋದು ನೋಡಿ ಎಷ್ಟು ಖುಷಿ ಆಗುತ್ತೆ ನೋಡಿ ಮನಸ್ಸಿಗೆ ಎಷ್ಟು ನೆಮ್ಮದಿ ಒಂಥರ ಶಾಂತಿ ಅನ್ನಿಸುತ್ತೆ ಹಾಗೂ ಪೆಟ್ಟುಗಳನ್ನೆಲ್ಲ ಸಾಕಿದ್ರು ಹಾಗೆ ಹಾಗೆ ಇದು ಇದು ನಾವು ನಮ್ಮ ಮಕ್ಕಳನ್ನೆಲ್ಲ ಹೇಗೆ ಬೆಳೆಸ್ತೀವಿ ಹಾಗೆ ಇದಕ್ಕೂ ಸ್ವಲ್ಪ ನಾವು ಇದು ನಮ್ಮ ಟೈಮ್ ಕೊಡಬೇಕು ಅದರ ಒಟ್ಟಿಗೆ ಸ್ವಲ್ಪ ಇರಬೇಕು ಮಾತಾಡಬೇಕು ನೀವು ಒಂಥರ ನೆಮ್ಮದಿ ಅನ್ನಿಸುತ್ತೆ ನೋಡಿ ಆವಾಗ ಹಾಗೆ ಒಂದು ಶೋ ಪೀಸಸ್ ಕೆಲವು ಗಾರ್ಡನಿಂಗ್ ಇದು ಗಾರ್ಡನ್ನಲ್ಲಿ ಇಡುವಂಥದ್ದೆಲ್ಲ ಕೆಲವು ಇದು ಸಿಗುತ್ತೆ ನೋಡಿ ಅದನ್ನೆಲ್ಲ ತಂದು ಇಡಿ ಅದರ ಒಂದು ಶೋಭೆ ಕೊಡುತ್ತೆ ಅದು ನೋಡುವಾಗ ತುಂಬ ಖುಷಿ ಆಗ್ತದೆ ನೋಡಿ ನಾನು ಮುಗಿಸ್ತಾ ಇದ್ದೇನೆ ಎಷ್ಟು ಅಷ್ಟು ಖುಷಿ ಆಗ್ತದೆ ಗೊತ್ತಾ ತುಂಬ ತುಂಬ ಹೇಳೋಕ್ಕಾಗಲ್ಲ ನನಗೆ ಅಷ್ಟು ಸಂತೋಷ ಆಗ್ತದೆ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಅಲ್ವ ಗಿಡ ತುಂಬ ಹೂವು ಬಿಟ್ಟಿರುತ್ತೆ ನೋಡಿ ಎಷ್ಟು ಖುಷಿ ಆಗ್ತದೆ ಎಷ್ಟು ಬಂಚಸ್ ಇದೆ ಗೊತ್ತಾ ಹಾಗೇ ಒಂದು ಎಂಟು ಹತ್ತು ಬಂಚಸ್ ಹಾಗೆ ಫುಲ್ ಫುಲ್ ಇಪ್ಪತ್ತೈದು ಮೂವತ್ತು ನಲ್ವತ್ತು ಎಲ್ಲ ಫ್ಲವರ್ಸ್ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಬಟ್ ಏನಂದರೆ ಎಲ್ಲ ಒಟ್ಟೊಟ್ಟಿಗೆ ಅರಳಲ್ಲ ಅಲ್ವಾ ಕೆಲವು ಅರಳಿರುತ್ತೆ ಕೆಲವು ಪೆಟಲ್ಸ್ ಎಲ್ಲ ಬಿದ್ದು ಹೋಗಿರುತ್ತೆ ಇಲ್ಲಿ ಒಂದು ಬುದ್ಧನ ಸ್ಟ್ಯಾಚ್ಯು ಎಲ್ಲ ಇಟ್ಟಿದ್ದೀನಿ ನೋಡಿ ನಾನು ಹೆಂಗೆ ಇಟ್ಟರು ನನ್ನ ಮೊಮ್ಮಗಳು ಬರ್ತಾಳೆ ಆಚೆ ಈಚೆ ಆಚೆ ಈಚೆ ಬ ಮಾಡ್ತಾ ಇರ್ತಾಳೆ ಆ ಬುದ್ಧನಿಗೆ ಸ್ನಾನ ಮಾಡಿಸೋದು ಎಲ್ಲ ಇದೆ ಅವಳು ಏನು ಮಾಡ್ತಾ ಅವಳಿಗೆ ಖುಷಿಯಾಗಿ ಹೆಂಗೆ ಬೇಕಾದ್ರೆ ಆಟ ಆಡಲಿ ಅಂತ ನಾವು ಬಿಡ್ತೀವಿ ಆ ಮ್ಯಾಟ್ ಮೇಲೆ ಕೂತ್ಕೊಂಡು ಅಲ್ಲಿ ಕೆಳಗಡೆ ಗ್ರಾಸ್ ಮ್ಯಾಟ್ ಹಾಕಿದ್ದೀನಲ್ವ ಮೊದಲು ರಿಯಲ್ ಗ್ರಾಸೇ ಇತ್ತು ಇವಾಗ ನನಗೆ ನೋಡ್ಕೊಳ್ಳಿಕ್ಕಾಗಲ್ಲ ತುಂಬ ವೀಡ್ಸ್ ಬರುತ್ತೆ ಎಲ್ಲ ಸರಿಯಾದ ಸಮಯಕ್ಕೆ ಬರೋಲ್ಲ ಅಲ್ವಾ ಅಂತ ನಾವು ನಾವೇ ನೋಡ್ಕೊಳ್ಳೋದು ಇವಾಗ ಅದಕ್ಕೆ ನಾನು ಅಲ್ಲಿ ಕೆಳಗಡೆ ಗ್ರಾಸ್ ಮ್ಯಾಟೇ ಹಾಕಿಬಿಟ್ಟೆ ಆಯಿತು ಇವಾಗ ಒಂದು ಮೂರು ವರ್ಷ ಆಗಿದೆ ಕಾಣುತ್ತೆ ಮೂರು ನಾಲ್ಕು ವರ್ಷ ಆಗಿರ್ಬೋದು ನಾನು ಗಾ ಗ್ರಾಸ್ ಮ್ಯಾಟ್ ಹಾಕಿ ಒಳ್ಳೆ ಡ್ಯೂರೇಬಲ್ ಆ್ಯಂಡ್ ನಾನು ಸ್ವಲ್ಪ ಜಾಸ್ತಿಯೇ ಬೆಲೆ ಕೊಟ್ಟು ತಂದೆ ಅದು ಸೊ ನೋಡಲಿಕ್ಕೆ ತುಂಬ ತುಂಬ ಖುಷಿ ಆಗ್ತದೆ ನೋಡಿ ಗಾರ್ಡನ್ ಗಾರ್ಡನ್ ನಾವು ಮೇಂಟೇನು ಮಾಡಬೇಕು ಹಾಗೆ ಆಗೋಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಅದು ಈಗ ನೋಡಿ ನನ್ನ ಪಾಟ್ ಕಲರ್ ಮಾಡಿದ ಪಾಟ್ಗಳು ಕಲರ್ಫುಲ್ಲಾಗಿದೆ ಈಗ ನೋಡಿ ಹೇ ಯಾವ ಥರ ಪಾಚಿ ಹಿಡಿದಿದೆ ಅಲ್ವಾ ಕೆ ಕೆಲವು ಕಡೆ ಯಾಕಂದರೆ ಬಿಸಿಲೇ ಇಲ್ಲ ಫುಲ್ ಮಳೆ ನೀರೇ ಬೀಳ್ತಾ ಇದ್ದರೆ ಇನ್ನೇನಾಗುತ್ತೆ ಪಾಚಿ ಹಿಡಿಯುತ್ತೆ ಇವಾಗ ಕೆಲವು ಊರಿನಲ್ಲೆಲ್ಲ ತುಂಬ ಮಳೆ ಬೆಂಗಳೂರಿನಲ್ಲಿ ಆ ಥರ ಇರಲಿಲ್ಲ ಈ ಸಲ ತುಂಬಾ ಮಳೆಯಿಂದಾಗಿ ಆ ಥರ ಪಾಚಿ ಹಿಡಿದಿದೆ ಈಗ ಒಂದು ಸಲ ಚೆನ್ನಾಗಿ ಬಿಸಿಲು ಬಂದ ಮೇಲೆ ಒಂದು ಸಲ ಚೆನ್ನಾಗೆ ಪುನಃ ಎಲ್ಲ ಕ್ಲೀನ್ ಮಾಡಿ ಪೇಂಟ್ ಮಾಡಬೇಕು ಆ್ಯಂಡ್ ಇನ್ನೇನಪ್ಪ ಅಷ್ಟೇ ಯಾವಾಗಲೂ ಮೇಲಿನ ಮಣ್ಣು ಅಗ್ದು ಬಿಟ್ಟು ತೆಗೆದುಬಿಟ್ಟು ನೀವು ಕೆರೆದು ಬಿಟ್ಟು ಅದಕ್ಕೆ ಮೆನ್ಯರು ಕೊಡಿ ಮನೆಯಲ್ಲೇ ಮಾಡಿದ್ದು ಕೊಡಿ ಒಳ್ಳೆಯದು ನಿಮಗೆ ಫ್ರೀ ಆಗಿರ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ಕಾಣ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಶಾಂತಿ ಸಮಾಧಾನ ನೆಮ್ಮದಿ ಇರಲಿ ಆರಾಮವಾಗಿರಿ ಮನಸ್ಸಿಗೆ ತುಂಬ ಕಿರಿಕಿರಿಯನ್ನು ಹಚ್ಕೊಳ್ಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್